ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಎಲ್ ಎಸ್ ಟೆಕ್ಲಾಕ್ಸ್. ಬನ್ನಿ, ಇವತ್ತು ನಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ. 3 ದಿನ ಆಯಿತು ವೀಡಿಯೋ ಏನೂ ಮಾಡಿಲ್ಲ, ಬಟ್ ಕೆಲಸನೇ ಇಲ್ಲ. ಯಾಕೆ ಕೆಲಸ ಇಲ್ಲ, ಏನಾಗಿತ್ತು ಅಂತೆಲ್ಲ ಹೇಳ್ತೀನಿ ಬರ್ರಿ. 3 ದಿನ ಯಾಕೆ ವೀಡಿಯೋ ಮಾಡಿಲ್ಲಪ್ಪ ಅಂದ್ರೆ, ಬಟ್ ಇಲ್ಲಿ ಮೇನ್ ಆಗಿ ನಮ್ಗೆ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲಾರಕ್ಕೆ ಯಾವ ಕೆಲಸ ನಡೆದಿಲ್ಲ, ಎಲ್ಲ ಸ್ಟಾಪ್ ಆಗಿಬಿಟ್ಟವು ಗಾಡಿವು. ಕರೆಂಟ್ ಅಲ್ಲಿ ಯಾಕೆ ಕರೆಂಟ್ ಇಲ್ಲಪ್ಪ ಅಂದ್ರೆ, ಅಲ್ಲಿ ಕೇಬಲ್ ತೊಗೊಂಬಂದಿದ್ದೀವಿ, ಅಲ್ಲಿ ಏನೋ ಬಿಲ್ಡಿಂಗ್ ಕಟ್ಟಕತ್ತರ, ಅಲ್ಲಿ ಎಲ್ಲ ಕ್ಲಾಪ್ಸ್ ಆಗ್ಬಿಟ್ಟೈತಿ, ಕೇಬಲ್ ಎಲ್ಲ ಅಲ್ಲೇ ಕಟ್ಟಾಗಿ ಹೋಗ್ಬಿಟ್ಟೈತಿ, ಹಂಗಾಗಿ ಕರೆಂಟ್ ಏನೂ ಬರ್ತಾ ಇಲ್ಲ. ನಾವೆಲ್ಲ ಗಾಡಿಗೆ ಮಿರರ್ ಎಲ್ಲ ಹಾಕಿ ನೋಡಿಲ್ಲ, ಮಿರರ್ ಹಾಕಿದ್ವಿ. ವೈಪರ್ ತೊಗೊಂಬಂದಿನಿ ಫಸ್ಟಿಗೆ, ಒಂದು ಟಾಟಾ ಗಾಡಿದ ವೈಫರ್ ತೊಗೊಂಬಂದಿದ್ದೆ, ಗ್ಲಾಸ್ ಅಂದ ಐತಲ್ಲ ಅದಕ್ಕೆ ಬರಲಿಲ್ಲ. ಮತ್ತು ಲೈನ್ ಗಾಡಿ ತೊಗೊಂಬಂದಿನಿ, ಅದು ಬರಾಗತ್ತಿಲ್ಲ, ಕಟ್ ಮಾಡಿಸಿ ಹಾಕ್ಬೇಕು. ಒಳಗದ ನಿಮ್ಮ ಲೈಟ್ ಗೀಟ್ ವೈರಿಂಗ್ ಎಲ್ಲ ಸಾಮಾನು ತೊಗೊಂಬಂದಿನಿ, ತೋರಿಸ್ತೀನಿ. ಲೈನ್ ಗಾಡಿದು ಜಳಗಿ ಇಲ್ಲೇ ಇತ್ತು, ಈ ಜಳಗಿ ತೊಗೊಂಡು ಹೋಗ್ಬೇಕು ಆ ಗಾಡಿ ಕೆಲಸ ಮಾಡ್ಸಕ್ಕೆ. ಇಲ್ಲಿವಾಗ ಒಬ್ಬರು ಫ್ರಿಜ್ ಕಂಟಿನ್ಯೂ ರಿಪೇರಿ ಮಾಡೋಕೆ ಬರ್ತೀನಿ ಅಂತ ಹೇಳ್ಯಾರ, ಅಂದ್ರೆ ರಬ್ಬರ್ ಗಿಬ್ಬರ್ ಚೇಂಜ್ ಮಾಡಿಸು, ಮೆಸ್ರಿ ಬರ್ತೀನಿ ಅಂತ ಹೇಳ್ಯಾನ. ನಿನ್ನೊಬ್ಬ ಬಂದಿದ್ದ, ಸಿಕ್ಕಾಪಟ್ಟೆ ರೇಟ್ ಹೇಳಿದ್ದ, ಬ್ಯಾಡ್ ಅಂತ ಬಿಟ್ಟಿವಿ. ಮತ್ತೀಗ ನೆಕ್ಸ್ಟ್ ಇನ್ನೊಬ್ಬ ಬರ್ತೀನಿ ಅಂತ ಹೇಳ್ಯಾನ. ಅವ ಬಂದಂದ್ರೆ ನೋಡ್ಕೊಂಡಂದ್ರೆ ಮಾಡಿಸ್ಬೇಕು ಅವ್ನ ಕಡೆ ಏನಾರ. ಇವಾಗ ಈ ಮೆಸ್ರಿ ಬಂದ್ರೆ ಬಂದು ಕ್ಯಾವಾಗ ಅಲಗ್ ಅಲಗ್ ಬನ್ನ ಯಾರಾಗ ಅರೆ ಮೇರೆ ಕ್ಯೂ ಹಾತ್ ನೀ ಕ್ಯೂ ಬೇರೆ ಐಸೋಲ ಅಚ್ಚಾಸಿ ಅವ್ರಿಗೆ ಬನಾ ದೇವು ಈ ಐಸೋಲ ಅವ್ರಿಗೆ ಬನಾ ದೇವು ಅಚ್ಚಾವಲ ಐಸೋ ಬನಾ ದೇವು ಅವ್ರಿಗೆ ದೂಸರಾ ಏಕ್ ಮೈ ತೋ ಬನಾನೆ ಮೇ ತೋ ಹಾಲತ್ ಖರಾಬ್ ಹೋಗಿ ಬನ್ನಿ ನೀ ರೇ ಅವ ಆ ನೀ ಬನಾ ಲೋಕ ಹೋಗಾ ನಾ ಯೇ ಆ ಕೆ ಲೇ ನೀ ಬನಾ ಲೋಕ ಪುರಾನೆ ಹೋಗಾ ಕಾಫಿ ಓ ನಿಕಲ್ ಕೆ ದೂಸರಾ ಡಾಲ್ನೆ ಕಿ ನೀ ಹೋತೆ ಕ್ಯಾ ಲೋಕ हां भाई भाई बोल तो रहा है कि 400 रुपए का लोग है, पता नहीं किस दुकान से पूछ क्या है. ये इधर है. अरे डाल लो भाई, उसमें क्या है, नवा डाला तो अच्छा होता ना. अरे कभी भी बोलता मिलता नहीं, वो बोल रहे आप कुछ अभी सुबह से पूछो ना हो गया नहीं मिल रहा है. वीडियो क्यों बना रहे हो भाई? लेकिन मैं बनाते रहते वीडियो, नहीं मिल रहा है. अरे मिल के डालो भाई, मिल नहीं मिलेगा भाई. पूछो ರೇಡಿಯೇಟರ್ ಎಲ್ಲ ಸರ್ವಿಸಿಂಗ್ ಕೊಟ್ಟಿದ್ವಿ, ರೇಡರ್ ಎಲ್ಲ ತೊಗೊಂಬಂದಿವಿ, ರೇಡಿಯೇಟರ್ ಫಿಟ್ ಮಾಡಾಗುತ್ತೆ ವಾಪಸ್. ಇದು ಡಬ್ಬಿ ಹೋಗಿತ್ತು, ಡಬ್ಬಿದು ಹೊಸದು ಹಾಕ್ಸಿವಿ ಬಾ. ಇಸ್ಮೇ ರೇಡಿಯೇಟರ್ ಮೇ ಕ್ಯಾ ಕ್ಯಾ ಮಾಡಲ್ಲ ಬೋ, 5 ಗೋಲ್ಡ್ ಬೋಲ್ ರೀ ತಾವು. ಮತ್ತು ಹಳ್ಳಿ ಇದಾಗ ಗಾಡಿಗೆ ಬಂದಿವಿ. ಇವಾಗ ಇವರು ಬಂದಾರಲ್ಲ ಫ್ರಿಜ್ಗೆ ರಬ್ಬರ್ ಎಲ್ಲ ರೆಡಿ ಮಾಡೋರು, ಎಲ್ಲ ಕಂಟೈನರ್ ಎಲ್ಲ ಚೆಕ್ ಮಾಡ್ತಾ ಇದಾರ, ಏನೇನು ಕೆಲಸ ಐತಿ ಏನೇನು ಇಲ್ಲೆಲ್ಲ ಹೇಳ್ತಾರೆ. ಎರಡು ಗಾಡಿದು ಗಾಡಿ ಇವಾಗ ಸ್ಟಾರ್ಟ್ ಮಾಡಕತ್ತಿ, ಬ್ಯಾಟ್ರಿ ಇಟ್ಟಿದ್ವಿ, ಮೆಸ್ರಿ ಅವ್ರ ಬ್ಯಾಟ್ರಿ ಅವು ಡೌನ್ ಆಗ್ಯಾವ, ಮತ್ತು ಬೇರೆ ಬ್ಯಾಟ್ರಿ ತರಿಸಿ ಚಲೋ ಮಾಡಕತ್ತಿವಿ. ಗಾಡಿ ಅಂತೂ ಸ್ಟಾರ್ಟ್ ಮಾಡಿದ್ದೀವಿ, ವ್ಯಾಕಮ್ ಎಲ್ಲ ತುಂಬಬೇಕು, ವ್ಯಾಕಮ್ ಕರೆಕ್ಟ್ ಆಗ್ಯಾವಲ್ಲ. ಇದು 8 ಮೀಟರ್ ಒಂದು ಚೆಕ್ ಮಾಡಬೇಕು, ಸ್ಪೀಡ್ ಮೀಟರ್ ಒಂದು ಚೆಕ್ ಮಾಡಬೇಕು, ಆರ್ ಪಿ ಎಂ ಮೀಟರ್ ಬರೋವರೆಗೈತಿ. ಓಕೆ ಬರಬರ್ ಆರ್ ಪಿ ಎಂ ಮೀಟ್ರ್ ಡಿಸೆಲ್ ಮೀಟ್ರ್ ಬರಬರ ಐತೆ, ಸ್ಪೀಡ್ ಮೀಟ್ರ್ ಒಂದು 8 ಮೀಟರ್ ಒಂದು ಚೆಕ್ ಮಾಡಿದ್ರೆ ಮುಗೀತೀವಿ. ಇವಾಗ ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿ ನಿಲ್ಸಿನಿ, ಪಾರ್ಕಿಂಗ್ ಔಟ್ ಮಾಡ್ಬೇಕು, ಪಾರ್ಕಿಂಗ್ ನಾವು ಔಟ್ ಮಾಡ್ಬೇಕು, ಚೀಟಿ ಕೊಡ್ಬೇಕಂತ. ನಾನು ಇವಾಗ ಹೊಟ್ಟೆ ಬೇರೆ ಹಸ್ತೈತಿ, ಹೋಗಿ ಊಟ ಗಿಟ ಮಾಡ್ಕೊಂಡು ಬರೋಣ. ಹಂಗೆ ಆ ಗಾಡಿ ಹತ್ರ ಹೋಗಿ ಭೇಟಿ ಬರೋಣ ಇನ್ನೂ ಮತ್ತೊಮ್ಮೆ. ಅಲ್ಲಿ ಕರೆಂಟ್ ಯಾಕಿಲ್ಲಪ್ಪ ಅಂದ್ರೆ ಅಲ್ಲಿ ಬಿದ್ದೈತೆ ನೋಡಿಲ್ಲ, ಕಾಂಪ್ಲೆಕ್ಸ್ ಒಂದು ಕೇಬಲ್ ಅಲ್ಲೇ ಇದೆ ನೋಡಿಲ್ಲ. ಕೇಬಲ್ ರೆಡಿ ಮಾಡ್ತಾ ಇದ್ದಾರಲ್ಲ, ಕರೆಂಟ್ ಇಲ್ಲ ನೋಡಿ, ಕೇಬಲ್ ತೆಗಿಬೇಕು. ಇಲ್ಲಿ ಅಡ್ಡಾಕತ್ತಾನ ಅಲ್ಲಿ ಅಡ್ಡಾಕತ್ತಾನ, ಕೇಬಲ್ ಒಳಗೆ ಹೋಗ್ಬಿಟ್ಟೈತಿ. ಇದನ್ನು ಹೊರಗೆ ತೆಗೆದು ರೆಡಿ ಮಾಡಾಕಿದ ಕರೆಂಟ್ ಬರ್ತದೆ. ಇದು ಡಾಬಾ, ಪಾರ್ಕಿಂಗ್ ಅಲ್ಲೇ ಐತಿ, ಕೇಬಲ್ ಇಲ್ಲಿ. ಈ ಡಾಬಾದಾಗ ಇದ್ರೆ ಕರೆಂಟ್ ಅಲ್ಲಿ ಹೋಗೈತೆ, ಇಲ್ಲ ಕಾಂಪ್ಲೆಕ್ಸ್ ಕಟ್ಟಾಗುತ್ತಾರೆ. ಅದ್ರ ಸಂಬಂಧ 3 ದಿನ ಎಲ್ಲ ಟೈಮ್ ವೇಸ್ಟ್, ಕರೆಂಟ್ ವೇಸ್ಟ್. ಫ್ರೆಂಡ್ಸ್ ಇವಾಗ ಊಟ ಮಾಡಕ್ಕೆ ಬಂದಿನಿ, ಚಪಾತಿ, ಹಾಗಲಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ, ದಾಲ್. ರೇಡಿಯೇಟರ್ ಎಲ್ಲ ಫಿಟ್ ಮಾಡ್ಯಾರ, ಇವಾಗ ಇನ್ನು ಏರ್ ಕ್ಲೀನರ್ ಒಂದು ಫಿಟ್ ಮಾಡಬೇಕು. ಮೆಸ್ರಿ ಆವಾಗಲೇ ಲಾಕ್ ಹೋಗಿ ಗುದ್ದಾಡಕತ್ತಿದ್ರು, ಹೊಸ ಲಾಕ್ ಹಾಕ್ಬಿಡೋಣ ತೊಗೊಂಬಂದು. ಮೆಸ್ರಿ ಸಿಗ್ತಾವು ಇಲ್ಲಂತಲ್ಲ, ಆದ್ರೆ ಇವಾಗ ನಾಟಕ ಮಾಡ್ತಾನೆ ಮೆಸ್ರಿ. ಈ ಕಡೆ ಒಂದು ಅದ ಮಲ್ಲಕ್ಕಿಂದ ಹಳೇದೈತಿ, ರಿಪೇರಿ ಮಾಡ್ಯಾರ.
ನೋಡಿಲ್ಲ ಏರ್ ಕ್ಲೀನರ್ಗೆ ಫಿಟ್ ಮಾಡಬೇಕಾರೆ, ರೇಡಿಯೇಟರ್ ಫಿಟ್ ಮಾಡಬೇಕಾರೆ ಐದೈದು ಕಿಲ್ಪ್ ಹಾಕಾಕತ್ತಾರ. ಇವು ನಾಲ್ಕು ಅದಾವೆ, ಹೊಸವೆಲ್ಲ ಅದೊಂದು ಇನ್ನೊಂದು ಐತಿ ಐದು ಕಿಲ್ಪ್. ಇವು ಹಳೆಯವೆಲ್ಲ ಜಂಗ್ ಹತ್ತಿ ಕಟ್ಟಾಗಿ ಹೋಗ್ಯಾವು, ಹೊಸ ಹಾಕಾಕತ್ತಿ. ಇವಾಗ ಏರ್ ಕ್ಲೀನರ್ ಫಿಟ್ ಮಾಡಬೇಕು. ಮೇಸ್ತ್ರಿ ಎಲ್ಲಿ ಹೋಗ್ಯಾನವ ಅವನು ಸ್ವಲ್ಪ ರೇಟ್ ಮಾತಾಡಬೇಕು. ಏನಾಗೈತಪ್ಪ ಮೊದಲೇಕ ಬಿಚ್ಚಿದ್ನಲ್ಲ ಆ ಮೇಸ್ತ್ರಿ ಇಲ್ಲ, ಫಿಟ್ ಮಾಡೋಕೊಬ್ಬ ಬೇರೆ ಮೇಸ್ತ್ರಿ ಬಂದ್ಬಿಟ್ಟ. ನಾವು ಊರಾಗ ಹೋಗಿ ಕುಂತಾನಂತ ಅಲ್ಲಿ ನಾಲ್ಕೈದು ದಿನ ಅದು ಬಂದಿಲ್ಲ ಅವಳ ಪಸ್, ಅದಕ್ಕಾಗಿ ಬೇರೆ ಮೇಸ್ತ್ರಿ ಹಿಡ್ಕೊಂಡು ಫಿಟ್ ಮಾಡ್ಸಕತ್ತಿ. ನಾವು ಕೆಲಸ ಏನೇನಪ್ಪ ಅಂತ ನಾವು ಹಳೆಗಡಿ ರಿಪೇರಿ ಮಾಡಿಸೋದು ಅಂದ್ರೆ ಒಂದಾಗುತ್ತೆ ಒಂದಲ್ಲ, ಹಂಗಾಗಿಬಿಡತ್ತೆ. ಈಗ ಏನಾ ಬಾಯ್ ಕಾಮ್ ಬರಾಬರ್ ಚಲ್ರಣ್ಣ ಚಲೋ ಠೀಕ್ ಹೇ ಅಭಿ ಅವ್ರ ಕ್ಯಾ ಬಚಾ ಇಸ್ಮೇ ಕಾಮ್ ಅಭಿ ರೋಗ ಹೇ ಲಗ್ಭಗ್ ಅವ್ರಿಗೆ ಅಭಿ ಸೇಟ್ ಕೋ ಆನೆ ಮೇ ದೇರಿ ಹೇ ಅವ್ರಿಗೆ ಇದರ ಕ್ಯಾ ಹೇ ನಿಚ್ಚೆ ಸೆ ಕುಚು ದಿಕ್ರ ಅಂದರ್ ಸೆ ಪಟ್ಟಿ ಮಾರೆ ದೇ ನಿಚ್ಚೆ ನಿಚ್ಚೆ ಬ್ರಿಡ್ಜ್ ಬ್ರಿಡ್ಜ್ ಎಲ್ಲ ಸರ್ವಿಸಿಂಗ್ ಮಾಡ್ತಾರೆ ನೋಡಿ, ಇಲ್ಲೆಲ್ಲ ರೋಡ್ ಸೈಡ್ ಎಲ್ಲ ಈ ಕಡೆ ರಿಪೇರಿ ಮಾಡ್ತಾರೆ ಬಾಡಿ. ಹಂಗೆ ಬಂದು ಹೇಳ್ಬೇಕು ಇಲ್ಲೇ ಮಾತಾಡಬೇಕು, ಮಾತಾಡಿದ ಆಯ್ತು ಬರ್ರಿ. ಇವಾಗ ಹೋಗಿ ಗಾಡಿ ತೊಗೊಂಬರೋಣಂತ, ನಮ್ಮ ಗಾಡಿ ಪಾರ್ಕಿಂಗ್ ಎಲ್ಲ ಔಟ್ ಮಾಡಿಸಿದೆ ಗಾಡಿ. ಇವಾಗ ಮತ್ತೆ ಬರ್ರಿ ಗಾಡಿ ತೊಗೊಂಡು ಸೀದಾ ಅವಾಗ ಹೋಗೋಣಂತ ಅಲ್ಲೇ ಫ್ರಿಜ್ ಕಂಟೈನರ್ ರೆಡಿ ಮಾಡ್ಸಕ. ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿ ಹಿಂದ್ಕ ಮುಂದಕ್ಕೆ ಮಾಡಿ ಹೊರಗೆ ತೆಗಿಯಾಕತ್ತಿದ್ದೆ, ಸ್ಟೇರಿಂಗ್ ಆಯಿಲ್ ಪೈಪ್ ಹೊಡೆದ್ಬಿಡ್ತು. ಹೌದಾ, ಎಲ್ಲ ಸಿಡಿತು. ಎಲ್ಲಿ ಹೋಗೈತಪ್ಪ ಅಂದ್ರೆ ಸ್ಟೇರಿಂಗ್ ಆಯಿಲ್ ಪೈಪ್ ಇಲ್ಲಿ ಹೋಗೈತೆ ನೋಡಿ, ಇಲ್ಲೇ ಹೋಗಿದೆ ಪುಣ್ಯ, ಇಲ್ಲೇ ಹೋಗೈತೆ ಪಜ್ಜ. ದಾರಾಗಿಲ್ಲ ಟರ್ನಿಂಗ್ ಹೋಗಿಲ್ಲ, ಇದೆಲ್ಲ ಹೋಗ್ಕೋ ಯಾಕಂದ್ರೆ ಇವೆಲ್ಲ ಏನೂ ತಕ್ಕತ್ತಿರಲ್ಲ ಹೊಡೆದೋಗ್ಬಿಡ್ತು ಅಷ್ಟು. ಇವಾಗ ಹೊಡಿತು ನೋಡಿ, ಈ ಪೈಪ್ ಹೊಡಿತು, ಇವಾಗ ಇದನ್ನು ಹಾಕ್ಬೇಕು, ಆಮೇಲೆ ಅದನ್ನು ಹಾಕ್ಬೇಕು, ಬಿಚ್ಚಿಸ್ಬೇಕು ವಾಪಸ್ ಮೇಲೆ ಮೆಸ್ಸೇ ಕರ್ಕೊಂಬಂದು. ನಾವು ಏನೋ ಮಾಡ್ಬೇಕಂದ್ರೆ ಏನಾಗೋದು ನೋಡು, ಕರ್ಕೊಂಬರ್ಬೇಕು, ಆಯಿಲ್ ತರಬೇಕು. ಆಯಿಲ್ ಎಲ್ಲ ಸೇರಿತ್ತು, ಅಷ್ಟು ಆಯಿಲ್ ಎಲ್ಲ ಸೇರಿತ್ತು, ಎಲ್ಲ ಸ್ಟೇರಿಂಗ್ ಅಲ್ಲಿ ಹಿಂದಕ್ಕೆ ಮುಂದಕ್ಕೆ ತೊಗೋಬೇಕಾದ್ರೆ ಹೊಡೆದು ಬಿಡ್ತು ಪಡ್ಡ. ನಂಗೆ ಪ್ರೆಷರ್ ಇನ್ನೂ ಲೋಡ್ ಇಲ್ಲ ಪಾಡಿಲ್ಲ ಅಂದ್ರೆ ತಕತ್ತಿರಲ್ಲ ಪೈಪ್ನಾಗ, ಎಲ್ಲ ಜಿಗಿಸತ್ ಬಿಟ್ಟಿರ್ತಾವಲ್ಲ ಇಷ್ಟು ಹೋಗೋ ಪೈಪ್ ಯಾವ್ಯಾವ ಇರ್ತಾವಲ್ಲ, ವ್ಯಾಕಮ್ ಸೈತ ಪೈಪ್ ಸೈತಿರ ಹೋಗಿ ಹೊಡೆದು. ಗಾಡಿ ಹಿಂದಕ್ಕೆ ಮುಂದಕ್ಕೆ ಮಾಡೋದಿರಲಿ, ಆ ಗಾಡಿ ಒಂದು ಹಿಂದೆ ಐತಿ, ಈ ಗಾಡಿ ಮಗ್ಲೈತಲ್ಲ, ಹಂಗಾಗಿ ಹಿಂದಕ್ಕೆ ಮುಂದಕ್ಕೆ ಮಾಡಿ ತೆಗಿಯಾಗತ್ತಿದ್ದ ಪೈಪ್ ಹೊಡೆದು ಬಿಡ್ತಿಲ್ಲ. ಬೇಸರನ ಕರ್ಕೊಂಬರ್ತೀನಿ ಈಗ. ಇವಾಗ ಬಂದಿಲ್ಲ ಈ ಗ್ಯಾರೇಜ್ ಹತ್ರ, ಇವರೆಲ್ಲ ಮೇಸ್ತ್ರಿ, ಇವರೇ ಮೇಸ್ತ್ರಿ ಯಾರು, ಇವ್ರನ್ನ ಕರ್ಕೊಂಡೋಗಿ ತೋರಿಸ್ಬೇಕು ಅವ್ರಿಗೆ. ಪೈಪ್ ಎಲ್ಲ ಹಿಂಗೆ ಹೊಡೆದಾಕಿ ಪೈಪ್ ಬೇರೆ ಹಾಕ್ಸ್ಬೇಕಂತಂದು ಇವ್ರು ಈ ಗಾಡಿ ಕೆಲಸ ಮಾಡಾಕತ್ತಾರೆ. ಆ ಮೇಸ್ತ್ರಿ ಊರಿಗೆ ಹೋದ ಬಂದಿಲ್ಲ, ಅದ್ರ ಸಂಬಂಧ ಮತ್ತು ಇವರಿಗೆ ಗಂಟು ಬಿಟ್ಟಿದ್ದೀನಿ. ಇವ್ರು ಬಿಡಿಸಿದವ ಆ ಮೇಸ್ತ್ರಿ ಫಿಟ್ ಮಾಡವ, ಈ ಮೇಸ್ತ್ರಿ ಬೇರೆ, ಈ ಮೇಸ್ತ್ರಿ ಗ್ಯಾರೇಜ್ ಇದೆ, ಇವ್ರ ಮೇಸ್ತ್ರಿ ಇರೋದು ಇಲ್ಲೇ. ಇವಾಗ ಕರ್ಕೊಂಡೋಗಿ ತೋರಿಸ್ತೀನಿ ಏನಂತ ನೋಡೋಣಂತ. ಸ್ಟೇರಿಂಗ್ ಅಲ್ಲಿ ಇವಾಗ ಮೇಸ್ತ್ರಿ ಅವ್ರು ಬಿಚ್ಚಾತಾರ, ಒಂದೇ ಪೈಪ್ ಹೋಗೈತಿ, ಅಣ್ಣನ ಪೈಪ್ ತೆಗೆದಾಕಂದ್ರೆ ನಡೆದೈತಿ, ಅದನ್ನ ಹಾಕ್ಬಿಡ್ರಿ, ಒರ್ಜಿನಲ್ ಸಿಗಂಗಿಲ್ಲ ಮೊದ್ಲೇಗಿನ ನಂಗೆ. ಈಗ ಸೆಕೆಂಡ್ ಹ್ಯಾಂಡ್ ಅಲ್ಲ, ಈ ಕಡೆ ನಾವು ಹಾಕಿಸ್ತೀವಲ್ಲ ಅವು ಮೊದ್ಲೇಕ್ ನಂಗೆ ಒರ್ಜಿನಲ್ ಬರಂಗಿಲ್ಲ ಅಂತ, ಹಂಗಾಗಿ ಒಂದೇ ಹಾಕ್ಸಕತ್ತೀನಿ, ಎರಡು ಹಾಕ್ಸ್ಬೇಕಂತ ಪ್ಲ್ಯಾನ್ ಇತ್ತು. ಪಣಲಿಗೆ ಆತ ಕ್ಯಾವ ಪಣ ಇಲ್ಲಯ ಮೇಸ್ತ್ರಿ. ಇವಾಗ ಬೇರೆ ಹುಡುಗನ ಕಳಿಸ್ಯಾನ ಪೈಪ್ ಬಿಚ್ಚಕ, ಬಿಚ್ಚಲಿ ನೋಡ್ರಿ ಏನು ಮಾಡೋದೈತಿ ಪರಿಸ್ಥಿತಿ. ಏನೋ ಮಾಡ್ಕೊಳಕ್ಕೆ ಹೋಗಿ ಏನೋ ಆಗ್ಬೋದು, ತೊಗೊಂಡೋಗಿ ಅಲ್ಲಿ ಬಿಟ್ಟು ಬರ್ಬೇಕಂತ ನಾ ಮಾಡಿದ್ರೆ ಬಿಟ್ಟು ಬರ್ಲಾರಂಗೆ ಆಗ್ಬಿಡ್ತೀವಿ. ಇದ ಪೈಪ್ ಇವಾಗ ಇದನ್ನ ರಬ್ಬರ್ ಇದ್ದೈತಿ ಮುಂದೆ, ಇದನ್ನು ಬೇರೆ ಹಾಕ್ಸ್ಕೊಂಬರ್ಬೇಕು. ಇಲ್ಲಿ ಮುಂದೆಲ್ಲ ಚೆನ್ನಾಗೈತಿ, ಹೋಗ್ಬಾರ್ರಿ ಮೇಸ್ತ್ರಿಗೆ ಕರ್ಕೊಂಡು ಹೊಂಟೀನಿ. ಬ್ಯಾಟ್ರಿ ಅವ ಸಿಕ್ಬಿಟ್ಟ ನಮ್ಗೆ ಇವಾಗ ಚಲೋ ಆಗೈತಿ, ಇಲ್ಲಾಂದ್ರೆ ಇರ್ಲಿಕ್ಕಂದ್ರೆ ನಾವೊಬ್ಬನ ತಿರುಗಾಡೋದಂದ್ರೆ ಇಲ್ಲಿ ಆಟೋ ಮಾಡ್ಕೊಂಡು ತಿರುಗಾಡ್ಬೇಕು, ಗೊತ್ತಿಲ್ಲಲ್ಲ ಎಲ್ಲ ಕಡೆ ಫಸ್ಟ್ ಟೈಮ್ ಹಿಡಬೇಕಂದ್ರೆ ಕಷ್ಟ ಐತಿ. ಪೈಪ್ ತೊಗೊಂಬಂದಿವಿ ಗ್ಯಾರೇಜಿಗೆ ಗಯಾಕೆ ಬನ್ವಾದ ಬನ್ವಾದ ಬೋಲ್ದು ದೋನೋ ಬನ್ನ ಬೋಲ್ದು ದೋನೋ ಬನ್ನಿ. ಎರಡು ಹೋಗಿದ್ದ ಅದು ಹೋಗುತ್ತೆ ಇದು ಹೋಗಿದ್ದ ಬನಲ್ಲ ಇಕ್ ಬರ್ ಹೋಗಿ ಫಿನಿಶಿಂಗ್ ಬಾರ್ ಬಾರ್ ಲಗನಕ ಓಕೆ.
दोनों मिला के कम ले लो, कर दो दोनों मिला के 1000 रुपये लो बराबर है। ಇಲ್ಲೆಲ್ಲ ಕಲಂಬುಲಿ ಮಾರ್ಕೆಟ್ ನೋಡ್ರಲ್ಲ, ಎಲ್ಲ ಫುಲ್ಲು ಗಾಡಿ ಐಟಮ್ಸ್ ಸಿಗ್ತಾವೆ, ಗಾಡಿ ವರ್ಕ ನಡೀತಾವೆ, ಇಲ್ಲೆಲ್ಲ ಸಿಕ್ಕಾಬಡಿ. ಇದು ಕಾಂಪ್ಲೆಕ್ಸ್ ತಳಗೆಲ್ಲ ಬರೀ ಆಟೋಮೊಬೈಲ್ಸ್ ಅದಾವೆ, ಬ್ರಾಂಚ್ ನಂಬರ್ ಅಂತ. ಕೊನ್ಸ ಕಲಂಬುಲಿ ಹೆಸರು, ನಾವು ವಡಾಪಾವ್ ತಿನ್ನಕ್ಕೆ ಬಂದಿವಿ ಇವಾಗ ಹೋಟೆಲ್ಗೆ. ವಡಾಪಾವ್ ತಿನ್ನಕ್ಕೆ ಬಂದು ನೋಡಿದ್ವಿ, ಚಾ ಎಲ್ಲ ಕುಡ್ಕೊಂಡು ಸೀದಾ ಮತ್ತೆ ಹೊಳ್ಳಿ ಅಂಗಡಿಗೆ ಬಂದ್ವಿ. ವಾಪಸ್ ಕೆಲಸ ಮಾಡ್ತಾ ಅಂತ ಅರ್ಧ ತಾಸು ಹೇಳಿದ್ರು ಟೈಮಿಂಗ್. ಪೈಪ್ ನಟ್ ಎಲ್ಲ ಟೈಟ್ ಮಾಡ್ದೆ ನೋಡಿಲ್ಲ, ನಟ್ ಎಲ್ಲ ಹಾಕ್ತಾರಲ್ಲ ಅವನ್ನೆಲ್ಲ ಗ್ರ್ಯಾಂಡೆಡ್ಲೆ ಎಲ್ಲ ಪೈಪ್ ರೆಡಿ ಮಾಡೋದು ಇಲ್ಲೇ. A to Z ಆಯಿಲ್ ಪೈಪ್ ಬರ್ತಾವಲ್ಲ ಅದನ್ನೆಲ್ಲ ಇಲ್ಲೇ ರೆಡಿ ಮಾಡ್ತಾರೆ ಇವರು. ಪೈಪಿಗೆ ನಟ್ಬೋಲ್ ಸಿಸ್ಟಮ್ ಏನು ಇರೋಂಗಿಲ್ಲ, ಬಟ್ ಈ ಥರ ಕಟ್ ಮಾಡಿ ತೆಗಿಬೇಕು. ಹೊಳೆ ಹಾಕ್ಬೇಕಾರೆ ಪ್ರೆಸ್ಸರ್ಸ್ ಅಂದರೆ ಪ್ರೆಸ್ಸರ್ ಎಲ್ಲ ಹೆಚ್ಚಿಗೆ ಟೈಪ್ ಮಾಡಿರ್ತಾರೆ, ನಟ್ಬೋಲ್ಟ್ ಏನು ಇರೋಂಗಿಲ್ಲ ಆಟೋಮೆಟಿಕ್. ರಬ್ಬರ್ ಪೈಪ್ ಅಂತೀವಲ್ಲ ನಾವು, ರಬ್ಬರ್ ಪೈಪಿನ ಒಳಗೆ ಈ ಥರ ತಂತಿರುತ್ತೆ ನೋಡ್ರಲ್ಲ, ಇವೆಲ್ಲ ರಬ್ಬರ್ ಪೈಪಿನ ಒಳಗೆ ಈ ಥರ ತಂತಿರುತ್ತೆ, ಅದ್ರ ಮ್ಯಾಗ ರಬ್ಬರ್ದು ಕ್ವಾಲಿಟಿ ಹಾಕ್ತಾರೆ, ಇದ್ರ ಮ್ಯಾಗ ಸೇಫ್ಟಿ ಡಬಲ್ ಸೇಫ್ಟಿ, ಒಳಗೆ ಇದು ಸೇಫ್ಟಿ ಹೊರಗೆ ರಬ್ಬರ್ ಸೇಫ್ಟಿ. ಪೈಪೆಲ್ಲ ಕಟ್ ಮಾಡಿ ಈ ಥರ ಮತ್ತೆ ತೆಗಿತಾರೆ ನೋಡಿಲ್ಲ, ಚಿನ್ನಿಟ್ಟು ಒಡೆದು ತೆಗಿತಾರೆ, ಒಡೆದು ತೆಗೆದು ಅಷ್ಟು ತೆಗಿತಾರೆ, ಎಷ್ಟು ಪೈಪ್ ಇರ್ತಲ್ಲ ಅಷ್ಟು ತೆಗಿತಾರೆ. ನಾನು ಇಲ್ಲಿ ಮ್ಯಾಗ ನಟ್ ಬೋಲ್ಟ್ ಅಲ್ಲ ನಟ್ ಹಾಕ್ತಾರಲ್ಲ, ನಟ್ಟಿಗೆ ಥ್ರೆಡ್ ಸಿಸ್ಟಮ್ ಮಾಡಂಗಿಲ್ಲ ಅವರು, ಡೈರೆಕ್ಟ್ ಗ್ಯಾಸ್ ಫೀಡಿಂಗ್ ಮಾಡಿರ್ತಾರೆ, ಏನೋ ಮಿಸ್ಕಿರ್ಬಾರ್ದು ಲೂಸ್ ಆಗಿರ್ಬಾರ್ದಂತ. ಈ ಥರ ಪೈಪ್ ಫಿಕ್ಸ್ ಮಾಡಿ ಈ ಥರ ಮ್ಯಾಗ ನಟ್ ಇಡ್ತಾರೆ, ನಟ್ ಇಡ್ ಗ್ಯಾಸ್ ಫೀಡಿಂಗ್ ಸಿಸ್ಟಮ್ ಕರೆಂಟ್ ವೈಡಿಂಗ್ ಇರ್ತದೆ ಅದರಲ್ಲೇನೇ ಮಾಡಿಬಿಡ್ತಾರೆ ನೋಡಿ. ಇವಾಗ ಕಡ್ಡಿ ಇಟ್ಟು ಈ ಥರ ಟಾಕ ಇಡ್ತಾರೆ, ಕಣ್ಣಿಗೆ ಸೇಫ್ಟಿ ಹಾಕೊಂಡ ಮಾಡ್ತಾರೆ, ಹಂಗಂದ್ರೆ ಓಪನ್ ಆಗಿ ಮಾಡೋಂಗಿಲ್ಲ, ಅಷ್ಟು ಪವರ್ ಇರ್ತದೆ ಅದು ಕರೆಂಟ್. ಈಗ ಈ ಥರ ತಿರುಗಿಸ್ಬಿಡ್ತಾರೆ, ಫುಲ್ ವೇಡಿಂಗ್ ಆಗಿಬಿಡ್ತದೆ ಅದು. ಕೆಲಸ ಫಾಸ್ಟ್, ಮಷಿನ್ ಎಲ್ಲ ಕರೆಕ್ಟ್ ಇದ್ರೆ ಮಷಿನ್ ಮುಖಾಂತರ ನೋಡಿ ಎಷ್ಟು ಫಾಸ್ಟ್ ಕೆಲಸ ಮಾಡ್ತಾರಪ್ಪ ಅಂದ್ರೆ ಆಯ್ತು, ಇವಾಗ ಅದು ಕಂಪ್ಲೀಟ್ ಆಯ್ತು ಕೆಲಸ, ಇವಾಗ ತೆಗೆದ್ಬಿಡ್ದು ಇವಾಗ ನಟ್ ಸಿಸ್ಟಮ್ ರೆಡಿ ಆಯ್ತು ಇವಾಗ. ಹಾಂ, ಈ ಥರ ರೆಡಿ ಮಾಡ್ತಾರೆ ನೋಡಿ ಎಲ್ಲ. ಅದು ನಮ್ಮ ಪೈಪಿಂದ ನಟ್ ಎಲ್ಲ ಕಟ್ ಮಾಡಿದ್ರಲ್ಲ, ಪ್ರೆಸ್ಸರ್ ಆಗಿ ಪ್ರೆಸ್ ಮಾಡ್ಬಿಡ್ತಾರೆ, ಆಟೋಮೆಟಿಕ್ ಟ್ಯಾಕ್ ಆಗಿಬಿಡುತ್ತೆ, ಲಾಕ್ ಆಗಿಬಿಡುತ್ತಲ್ಲ. ಇದು ರಬ್ಬರ್ಗೆ ಮುಂದೆ ನಟ್ ಸಿಸ್ಟಮ್ ಇರುತ್ತಲ್ಲ, ಅದು ರಬ್ಬರ್ಗೆ ಇಲ್ಲೇ ಇದು ನೋಡಿ ಈ ಥರ ಇರುತ್ತೆ, ಇದ್ರ ಮ್ಯಾಗ ರಬ್ಬರ್ ಆಗ್ತಾ ರಬ್ಬರ್ ಮ್ಯಾಗ ಕ್ಲಿಪ್ ಹಾಕಿ ಫ್ರೆಶ್ ಮಾಡಿಬಿಡ್ತಾರೆ. ಫೈನಲಾಗಿ ನಮ್ಮ ಪೈಪ್ ಎಲ್ಲ ರೆಡಿ ಆಯ್ತು, ಏನು ನೋಡು ಈಗ ಅದರ ಸ್ಪ್ರಿಂಗ್ ಹಾಕ್ತಾರೆ, ಒಳಗೆ ಪೈಪ್ ಹಾಕ್ತಾರೆ, ಈ ಥರ ಪ್ರೆಸರ್ ಆಯ್ತು, ಈ ಥರ ರೆಡಿ ಮಾಡಿಕೊಡಿ ಈ ಕಡೆ ಈ ಕಡೆ ಇಷ್ಟ ರೆಡಿ ಮಾಡಿಕೊಡಕ್ಕೆ 1000 ರೂಪಾಯಿ ತೊಗೊಂಡಾರ ಅವರು, 1000 ರೂಪಾಯಿ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಕಮೆಂಟ್ ಮಾಡಿ ಹೇಳ್ರಿ. ನಂಗೆ ಪೈಪೆಲ್ಲ ತೊಗೊಂಬಂದು ಗಾಡಿ ಹತ್ರ ಬಂದೀವಿ ಇವಾಗ, ಮೇಸ್ತ್ರಿ ಒಂದು ಫೋನ್ ಮಾಡಿ ಕರಿಬೇಕು, ಹೋಗ್ಯಾ ನಾವು ಎಲ್ಲಿಗೆ ನಾನು ಮೇಸ್ತ್ರಿ ಅವ್ಸ್ಕೊ ನಂಬರ್ ಗ್ಯಾಪ್ಗ ಪಾಸ್. ಇವತ್ತು ನೋಡು ಕರೆಂಟ್ ಬಂದಿಲ್ಲ, ಇವತ್ತು ಕರೆಂಟ್ ರೆಡಿ ಮಾಡಿಲ್ಲ ಅವರು, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಬಹುಶಃ ಇವತ್ತು ಡೌಟ್ ಆಗೋದು, ನಾಳೆ ಏನಾರು ಆಗ್ಬೋದು, ಅಲ್ಲಿ ತನಕ ಇಲ್ಲ. ಇವಾಗ ಮೇಸ್ತ್ರಿಗೆ ಫೋನ್ ಮಾಡಿ ನೀನು ಬರ್ತೀನಿ ಅಂತ ಅಂದಿದ್ದ, ಬರ್ತಾನ ಗೊತ್ತಿಲ್ಲ, ಒಂದ್ಸತಿ ಕೇಳ್ಕೊಂಬರೋಣ ಅಂತ ಅಲ್ಲಿಗೆ ಹೋಗೋಣ ಅಂತ. ಫ್ರೆಂಡ್ಸ್ ಇವಾಗ ಈ ಗಾಡಿ ಹತ್ರ ಬಂದಿದ್ದೆ, ಮೇಸ್ತ್ರಿ ಹೇಳತ್ರ ನನ್ನ ಕೆಲಸ ಎಲ್ಲ ಮುಗ್ದೈತಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಬಿಟ್ರಿ, ವೈರಿಂಗ್ ಕೆಲಸ ಮಾಡ್ಕೊಂಡು ಸ್ಟಡಿ ಮಾಡ್ಕೊ ಸ್ಟಾರ್ಟ್ ಮಾಡ್ಕೊಂಡು ಹೋಗಿಬಿಡ್ರಿ ಅನ್ನತ್ತಾರ. ನಾನೊಂದ್ಸತಿ ಬೆಳಗ್ಗೆ ಎದ್ದು ಇನ್ನೊಂದ್ಸತಿ ಫುಲ್ ಚೆಕ್ ಮಾಡಬೇಕು ಎಲ್ಲೆಲ್ಲಿ ಏನೇನು ಬಿಟ್ಟ ನಾನು ಅನ್ನೋದು ನೋಡಿಕೊಂಡು ಅವನ ಕೈಲೇ ರೆಡಿ ಮಾಡಿಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಬೇಕು. ರೇಡಿಯೇಟರ್ ಅಂತ ಫಿಟ್ ಮಾಡಿ, ಈ ನೀರು ಹಾಕಿರಿ, ಇದಕ್ಕೆ ನೀರು ಹಾಕಬೇಕಲ್ಲ, ಇದಕ್ಕೆ ಡಬ್ಬಿಗೆ ನೋಡ್ರಲ್ಲ ಈ ಹೊಸ ಡಬ್ಬಿಗೆ 2300 ರೂಪಾಯಿ ಅಂತ, 2300 ರೂಪಾಯಿ ಅಂತ ಇದು ಡಬ್ಬಿಗೆ. ನಮ್ದು ಹಳೆ ಡಬ್ಬಿ ಏನಾಗೈತೆ ಅಂದರೆ ಇಂಥಲ್ಲಿ ಕಟ್ ಆಗೈತೆ ಅಷ್ಟೇ, ಬಟ್ ಏನೂ ಆಗಿದ್ದಿಲ್ಲ, ಮತ್ತು ಇವೆಲ್ಲ ಹಾಕಿ ಕೊಟ್ಟಣ, ನೋಡ್ಬೇಕು ನಾಳೆ ಎಲ್ಲ ಫಿಟ್ ಮಾಡಿ ಚಲೋ ಮಾಡ್ತೀವಿ. ನಾಳೆ ಸ್ವಲ್ಪ ಕೆಲಸ ಪಲ್ಸ ಇದ್ದರೆ ಸಣ್ಣ ಪುಟ್ಟ ಮಾಡಿಸ್ಬೇಕು. ಮೇಸ್ತ್ರಿ ಏನು ಹೇಳ್ತಾನಂದ್ರೆ ಈ ಗ್ಲಾಸ್ ಹೊಡೆದಿದ್ದೈತೆ,
ಗ್ಲಾಸ್ ಸಿಗಂಗಿಲ್ಲ, ಗ್ಲಾಸ್ ತಂದು ಕೂಡ ಹಾಕಿಕೊಡ್ತೀನಿ ನಾನು ಅದನ್ನು. ಈಗ ನಾಳೆ ನೋಡ್ತೀವಿ, ಗ್ಲಾಸ್ ತೊಗೊಂಬಂದು ಹಾಕಿಕೊಡ್ದಾರೆ ಹಾಕ್ಕೊಟ್ಬಿಡ್ತೀವಿ. ಇನ್ನು ಮಾಡೋಂಗೆ ಕೆಲಸ ಅಲ್ಲ, ಇನ್ನೂ ಸ್ವಲ್ಪ ಇದ್ದಿರ್ಬೇಕು ಅವನು. ನೋಡೋಣ ನಾಳೆ ಬೆಳಗ್ಗೆ ಬಂದು ನೋಡೋಣ, ಫುಲ್ ಕ್ಲಿಯರ್ ಆಗಿ ರಾತ್ರಿ ಟೈಮ್ನೇ ಸರಿಯಾಗಿ ಗೊತ್ತಾಗಂಗಿಲ್ಲ. ನರ್ಸರಿ ಬಂದು ನೋಡ್ರಿ, ಇವಾಗ ಕೆಲಸ ಮಾಡಕ್ಕೆ ಹೋಗಿದ್ದು ಬೇರೆ ಗಾಡಿದ್ದು, ಇವಾಗ ಇವನು ಕರ್ಕೊಂಡು ಹೋಗ್ಬೇಕು. ಪೈಪ್ ಎಲ್ಲ ಬಿಟ್ಟು ಮಾಡ್ತಾ ಇದ್ವಿ. ಟಾರ್ಚ್ ಕೈ ಟಾರ್ಚ್ ಆಯ್ಯ ಕ್ಯಾಪ್ಕು ಟಾರ್ಚ್ ಆಯ್ಯ ಕ್ಯಾಪ್ ಅತ್ತು ಟಾರ್ಚ್ ಆಯ್ತಿಲ್ಲ ಇಲ್ಲ ಇದು ರಾತ್ರಿ 8 ಗಂಟೆ ಆಗೈತಿ ಇವಾಗ, ಆದರೂ ಫಿಟ್ ಮಾಡಾಕತ್ತಾನ ಬಂದು ಮೇಸ್ತ್ರಿ. ಹಿಂಗಿರ್ಬೇಕಪ್ಪ ಮೇಸ್ತ್ರಿ ಅಂದ್ರೆ, ಕೆಲವೊಂದು ಮೇಸ್ತ್ರಿ ಇರ್ತಾರೆ ಹೆಂಗಪ್ಪ ಅಂದರೆ, ಟೈಮ್ ಆಗೈತೆ ನಮ್ಗೆ ಆಗಲ್ಲ ನಾಳೆ ಫಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಪೈಪೆಲ್ಲ ಫಿಟ್ ಮಾಡಿ ಮೇಸ್ತ್ರಿ ಹೊಂಟ್ರು ಬರ್ರಿ. ನಮ್ಮ ಕೆಲಸ ಏನಪ್ಪ ಅಂದರೆ ಚೆಕ್ ಮಾಡೋದು. ಬಹುಶಃ ನನಗೆ ಅನ್ಸಿದ ಮಟ್ಟಿಗೆ ಇನ್ನೊಂದು ಪೈಪ್ ಹೋಗ್ಬೋದು ಅನಿಸುತ್ತೆ, ಯಾಕಂದ್ರೆ ಇವಾಗ ಒಂದು ಪೈಪ್ ಹಾಕ್ಸಿದ್ವಿ, ಇದು ಹೊಸದು ಹಾಕಿದ್ವಿ, ಇದು ಹಳೇದೈತಲ್ಲ, ಇದು ಒಂದು ಸತಿ ಹೋದ್ರೂ ಹೋಗ್ಬೋದು, ಹೇಳೋಕ್ಕೆ ಬರೋಂಗಿಲ್ಲ. ನೋ ಗ್ಯಾರಂಟಿ ನೋ ವಾರಂಟಿ, ಯಾಕಂದ್ರೆ ನಿಂತಿದ್ದ ಗಾಡಿ ಯಾವಾಗಲೂ ಯಾರ ಕೈಗೆ ಹೆಂಗಾಗುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಈ ಗಾಡಿಗಂತರೂ ನಾಳೆ ಬೆಳಗ್ಗೆ 1 ಲೀಟ್ರ್ ಆಯಿಲ್ ತೊಗೊಂಡು ಸ್ಟಾರ್ಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ಈಗ ಸ್ಟಾರ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಯಾಕಂದರೆ ಅಲ್ಲಿ ತೊಗೊಂಡು ಹೋಗ್ಬೇಕಲ್ಲ ಅದ್ರ ಸಂಬಂಧ. ನಾಳೆ ಬೆಳಗ್ಗೆ ಈಗ ಅವ್ರು ಇರೋಂಗಿಲ್ಲ, ಅವ್ರು ಫ್ರಿಜ್ ಕಂಟೈನರ್ ಯಾರು ಇರೋಂಗಿಲ್ಲ, ಮತ್ತು ಗಾಡಿಯವ್ರಿಗೆ ಅಲ್ಲಿ ಹಚ್ಚಿದ್ವಿ ಅಂದ್ರೆ ನಾ ಅಲ್ಲಿ ಅಲ್ಲಿ ಇರೋಂಗಿಲ್ಲಲ್ಲ, ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಹೋಗಿ ಅವ್ರಿಗೆ ಮಾತಾಡಿ ಗಾಡಿ ಬಿಟ್ಟು ಬಂದ್ರೆ ಆತಂತಂದು. ಇನ್ನೊಂದು ಏನಾದ್ರು ಮೊನ್ನೆ ಫ್ರೀ ಇದ್ದಾಗ ಇದು ಗಾಡಿ ನಂಬರ್ F ಇತ್ತಲ್ಲ, ಈ ಮಾಡಿವಿ ಅಷ್ಟು ಎಲ್ಲ ಈ ಆಗೈತಿ, ಇವಾಗೆಲ್ಲ ಎಲ್ಲ ಕಡೆ ಈ ಮಾಡಿಸೀವಿ ಬರೀ. ಇವಾಗ ಅಂದರೆ ಇಲ್ಲಿ ಲೈಟ್ ಇಲ್ಲ ಪಾಟಿಲಿ ಇರಾಕೆ ಬೇಸರ, ಸೀದಾ ಡಾಬಾಗೆ ಹೋಗೋಣ ಕುಂದ್ರು ಮೊಬೈಲಲ್ಲಿ ಚಾರ್ಜ್ ಮಾಡ್ಕೊಂಡು ಬರೋಣ ಅಂತ. ಇವಾಗ ಡಾಬಾಗೆ ಬಂದಿನಿ, ಇಲ್ಲೇ ರೆಸ್ಟ್ ಮಾಡೋಣ ಅಂತ, ಮೊಬೈಲ್ ಒಂದು ಚಾರ್ಜ್ ಮಾಡಬೇಕು. ಇಲ್ಲಿ ಒಂದು ತೋರಿಸ್ತೀನಿ ನೋಡಿ, ಇಲ್ಲಿ ಹೇಗದ ಲಾಸ್ಟ್ ಟೈಮ್ ತೋರಿಸಿದ್ದಿಲ್ಲ. ಬಿಡೋಲಿ ಅದನ್ನ ಮಕ್ಕೊಂಡದ ರಿಯಾಕ್ಷನ್ ಮಾಡಂಗಿದೆ. ಫ್ರೆಂಡ್ಸ್ ಬರ್ರಿ, ಇವಾಗ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ, ಊಟ ಬೇರೆ ಕಡೆ ಹೊಂಟಿನಿ ನಾನು, ಮೊಬೈಲೆಲ್ಲ ಚಾರ್ಜ್ ಮಾಡ್ಕೊಂಡೆ, ಸೀದಾ ಅಲ್ಲೇ ಹೋಗೋಣ ಅಂತ. ಇವತ್ತೊಂದು ದಿವ್ಸ ಯಾಕೋ ಮಳೆ ಬರ್ತಾ ಇಲ್ಲ ನೋಡಿ, ಇಲ್ಲಾಂದರೆ 2-3 ದಿನ ಆದರೂ ಮಳೆ ಬಿಡ್ತಾನೆ ಇಲ್ಲ, ಅಷ್ಟು ಮಳೆ ಆಗ್ತಾ ಇತ್ತು ಸಿಕ್ಕಾಪಡಿ. ನಾ ಬಂದಿರೋದು ಈ ಹೋಟೆಲಿಗೆ ಊಟ ಮಾಡೋಕೆ, ಯಾಕಪ್ಪ ಅಂದರೆ ಈ ಹೋಟೆಲ್ನಾಗ ನೋಡಿಲ್ಲ ಜನ ಇನ್ನೂ ಕ್ಯೂ ಹಚ್ಚಾರ ಊಟ ಮಾಡೋಕ್ಕಂತಂದು. ಇಲ್ಲಿಗೆ ಅಂದರೆ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಊಟ ಮಾಡೋಕ್ಕೆ ಲೈನ್ ಹಚ್ತಾರೆ. ಫ್ರೆಂಡ್ಸ್ ಊಟ ಎಲ್ಲ ಮಾಡ್ಕೊಂಡು ಸೀದಾ ಇವಾಗ ಗಾಡಿ ಮ್ಯಾಗ ಬಂದಿನಿ ಮಲ್ಕೊಳಕ್ಕೆ. ಆ್ಯಕ್ಚುಲಿ ಇಲ್ಲೇ ಸೀಟ್ ಗೀಟ್ ಹಾಕ್ಕೊಂಡು ಅಂದರೆ ಒಳಗೆ ಕರೆಂಟ್ ಇಲ್ಲಲ್ಲ, ಫ್ಯಾನ್ ಇಲ್ಲ, ಬ್ಯಾಟ್ರಿ ಫ್ಯಾನ್ ಹಚ್ಬೋದು ಮತ್ತೆ ಡೌನ್ ಆಗುತ್ತೆ ಬ್ಯಾಟ್ರಿ, ಅದಕ್ಕೋಸ್ಕರ ಮ್ಯಾಗ ಬಂದಿನಿ ಇವಾಗ ಮಲ್ಕೊಳಕ್ಕೆ. ಆರಾಮ್ ಅಂತ ಕ್ಲೈಮೇಟ್ ಎಲ್ಲ ಚೆನ್ನಾಗೈತಿ, ಏನು ಜಳ ನೋಡಾಕತ್ತಿಲ್ಲ ಅಂದ್ರೆ ಮಳೆ ಆಗೈತಿ, ಎಲ್ಲ ತಂಪು ಸ್ವಲ್ಪ, ಅದಕ್ಕೋಸ್ಕರ ಇಲ್ಲೇ ಮಲ್ಕೊಂಡಿನಿ. ನಾಳೆ ಇದ್ರೆ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿ, ಈ ಕಡೆ ಅಲ್ಲಿ ಬಿಟ್ಟ ಮ್ಯಾಗ ಮತ್ತೇನಾರು ರೊಟೇಷನ್ ಚೇಂಜ್ ಮಾಡ್ಬೇಕು, ಬೇರೆ ಕಡೆ ರೂಮ್ ಅವ್ರು ಮಾಡ್ಬೇಕಂತ ಮಾಡತ್ತೀನಿ, ಏನಾಗುತ್ತೆ ನೋಡೋಣ ಅಂತ. ಸೊ ಫ್ರೆಂಡ್ಸ್ ಇವಾಗಂತರೂ ಮಲ್ಗೋಣ, ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅದೇ ಇದೇ ಥರ ಸಪೋರ್ಟ್ ಮಾಡ್ತಾರೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಯಾರಾದರೂ ಹೊಸದಾಗಿ ನೋಡ್ತಾರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡ್ತಾರೆ. ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ, ಟಾಟಾ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.